ಹಾಯ್, ಎಲ್ರಿಗೂ ನಮಸ್ಕಾರ. ನಟ ಡಾಲಿ ಧನಂಜಯರವರ ಪ್ರೊಡಕ್ಷನ್ನಲ್ಲಿ ಹೊಸದಾಗಿ ನಿರ್ಮಾಣವಾಗ್ತಿರೋ ಸಿನಿಮಾ ಟಗರು ಪಲ್ಯ ಕಳೆದ ಎರಡು ದಿನಗಳಲ್ಲಿ ಭಾರಿ ಚರ್ಚೆಗೆ ಒಳಗಾಗಿರುವ ಚಿತ್ರ. ಡಾಲಿ ಧನಂಜಯ್ ಅವರ ಡಾಲಿ ಪಿಕ್ಚರ್ಸ್ ಚಿತ್ರ ನಿರ್ಮಾಣ ಸಂಸ್ಥೆ ಅಡಿಯಲ್ಲಿ ಮೂಡಿ ಬರಲಿರುವ ಮೂರನೇ ಚಿತ್ರವಿದು ಎಂದು ಘೋಷಣೆಯಾದ ಬೆನ್ನಲ್ಲೇ ಸದ್ದು ಮಾಡಿದ ಈ ಚಿತ್ರದಲ್ಲಿ ನಾಯಕನಾಗಿ ಇಕ್ಕಟ್ ಚಿತ್ರ ಹಾಗೂ ಹನಿಮೂನ್ ವೆಬ್ ಸೀರೀಸ್ನ ನಾಗಭೂಷಣ್ ಲೀಡ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಆದರೆ ಈ ಚಿತ್ರದಲ್ಲಿ ನಾಯಕಿ ಯಾರು ಎಂಬುದನ್ನು ಮಾತ್ರ ಚಿತ್ರತಂಡ ಬಿಟ್ಟುಕೊಟ್ಟಿರಲಿಲ್ಲ. ವಿಶೇಷ ಪೋಸ್ಟರ್ ಹಂಚಿಕೊಂಡ ಚಿತ್ರತಂಡ ನೆನಪಿರಲಿ ಪ್ರೇಮ್ ಅವರ ಪುತ್ರಿ ಅಮೃತಾ ಪ್ರೇಮ್ ಟಗರು ಪಲ್ಯ ಚಿತ್ರಕ್ಕೆ ನಾಯಕಿಯಾಗಿದ್ದು ಚಂದನವನಕ್ಕೆ ಪಾದಾರ್ಪಣೆ ಮಾಡಲಿದ್ದಾರೆ ಎಂಬ ಸುದ್ದಿಯನ್ನು ಬಹಿರಂಗಪಡಿಸಿತ್ತು. ಅಷ್ಟೇ ಅಲ್ಲದೆ ವಿಶೇಷ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡು ಸುದ್ದಿಗೋಷ್ಠಿ ನಡೆಸಿದ ಪ್ರೇಮ್ ಮಗಳು ಅಮೃತಾ ಪ್ರೇಮ್ ಅವರನ್ನು ಲಾಂಚ್ ಮಾಡಲಾಯಿತು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಅಮೃತಾ ಪ್ರೇಮ್ ಸಹ ಮಾತನಾಡಿ ಚಿತ್ರದಲ್ಲಿ ನಟಿಸುವ ಬಗ್ಗೆ ಉತ್ಸಾಹಿತಳಾಗಿದ್ದು ಚಿತ್ರದಲ್ಲಿ ನಟಿಸುವ ಅವಕಾಶ ಹೇಗೆ ಲಭಿಸಿತ್ತು ಎಂಬುದನ್ನು ಬಿಚ್ಚಿಟ್ಟಿದ್ದಾರೆ. ಇದೇ ಸಮಯದಲ್ಲಿ ಮಾತನಾಡಿದ ನೆನಪಿರಲಿ ಪ್ರೇಮ್ ಮಗಳು ಟಗರು ಪಲ್ಯ ಚಿತ್ರಕ್ಕೆ ಆಯ್ಕೆಯಾಗುವುದನ್ನು ನೆಪೋಟಿಸಂ ಎನ್ನುವವರಿಗೆ ಟಾಂಗ್ ನೀಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಭಿನಯದ ಗಂಧದ ಗುಡಿ ಚಿತ್ರದ ಸೆಲೆಬ್ರಿಟಿ ಪ್ರೀಮಿಯರ್ ಪ್ರದರ್ಶನವನ್ನು ವೀಕ್ಷಿಸಲು ಅಮೃತಾ ಪ್ರೇಮ್ ತಮ್ಮ ತಂದೆಯೊಡನೆ ತೆರಳಿದರು. ಈ ಸಮಯದಲ್ಲಿ ಅಮೃತಾ ಪ್ರೇಮ್ ಅವರನ್ನ ಕಂಡಿದ್ದ ನಿರ್ದೇಶಕ ಉಮೇಶ್ ಕೆ ಕೃಪಾ ಈಕೆ ತನ್ನ ಟಗರು ಪಲ್ಯ ಚಿತ್ರಕ್ಕೆ ಸೂಕ್ತವಾದ ನಟಿ ಎಂದು ನಿಶ್ಚಯ ಮಾಡಿದ್ರಂತೆ. ಈ ಮೂಲಕ ನಿರ್ಮಾಪಕ ಡಾಲಿ ಧನಂಜಯ್ ನಟಿಯನ್ನ ಆರಿಸಿ ಎಂದಾಗ ನಿರ್ದೇಶಕ ಉಮೇಶ್ ಕೆ ಕೃಪಾ ಪ್ರೇಮ್ ಮಗಳ ಬಗ್ಗೆ ಚರ್ಚಿಸಿ ಆಯ್ಕೆಯನ್ನ ಮಾಡಿದ್ರಂತೆ. ಇನ್ನು ಅಮೃತಾ ಪ್ರೇಮ್ ಅವರನ್ನ ನಾಯಕಿಯನ್ನಾಗಿ ಆಯ್ಕೆ ಮಾಡಿದ್ದನ್ನ ನೆಪೋಟಿಸಂ ಎಂದವರ ವಿರುದ್ಧ ನೆನಪಿರಲಿ ಪ್ರೇಮ್ ದನಿ ಎತ್ತಿದ್ದಾರೆ. ನೆಪೋಟಿಸಂ ಎನ್ನುತ್ತಾರಲ್ಲ, ನೆಪೋಟಿಸಂ ಅಂತ ವಿರೋಧಿಸಿದರೆ ಪುನೀತ್ ರಾಜ್ಕುಮಾರ್, ಶಿವರಾಜ್ಕುಮಾರ್ ಹಾಗೂ ದರ್ಶನ್ ನೃತ್ಯ ಕಲಾವಿದರೇ ಸಿಗ್ತಾ ಇರಲಿಲ್ಲ. ಯಾವುದೇ ಕಲಾವಿದನಾಗಲಿ ಸ್ವಂತ ಪ್ರತಿಭೆ ಇದ್ದ ಮಾತ್ರಕ್ಕೆ ಬೆಳೀತಾರೆ ಎಂದು ಪ್ರೇಮ್ ತಿಳಿಸಿದರು. ಅಷ್ಟೇ ಅಲ್ಲದೆ ಚಿತ್ರರಂಗಕ್ಕೆ ಬಂದು 20 ವರ್ಷಗಳಾಗಿದ್ದರೂ ಸಹ ತಾನೇನು ಶ್ರೀಮಂತನಲ್ಲ, ಎಂದಿಗೂ ತನ್ನ ಮಕ್ಕಳು BMTC ಬಸ್ನಲ್ಲೇ ಓಡಾಡ್ತಾರೆ ಎಂದು ಸಹ ಪ್ರೇಮ್ ತಿಳಿಸಿದರು. ಇನ್ನು ಮುಂದುವರೆದು ಮಾತನಾಡಿದ ಪ್ರೇಮ್, ಸ್ಟಾರ್ ನಟರ ಮಕ್ಕಳಿಗೆ ಸಾಮಾನ್ಯರಿಗಿಂತ ಹೆಚ್ಚು ಜವಾಬ್ದಾರಿ ಇರುತ್ತೆ. ಸ್ಟಾರ್ ಮಕ್ಕಳು ಎಂಬ ಕಾರಣಕ್ಕೆ ರೆಡ್ ಕಾರ್ಪೆಟ್ ಸ್ವಾಗತ ಸಿಗಬಹುದು, ಆದರೆ ಹೆಚ್ಚಿನ ಜವಾಬ್ದಾರಿ ಅವರ ಹೆಗಲ ಮೇಲಿರುತ್ತೆ. ಇತರರಿಗೆ ಹೊಸಬರು ಏನೋ ಮಾಡಿದ್ದಾರೆ ಬಿಡು ಎನ್ನುತ್ತಾರೆ, ಆದರೆ ಸ್ಟಾರ್ ನಟರ ಮಕ್ಕಳು ಮೊದಲ ಪ್ರಯತ್ನದಲ್ಲೇ ತಮ್ಮನ್ನು ತಾವು ಸಾಬೀತುಪಡಿಸಿಕೊಳ್ಳಲೇಬೇಕು ಅಂತ ತಿಳಿಸಿದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.